ಕಮಲ ಮನೆ ಕೊತ ಕೊತ ಆಗ ನೋಡಿದ್ರೆ ಕಮಲದ ಹೂವು ದೇವರಿಗೆ ಅರ್ಪಿತ ಅಂತ ಹೇಳ್ತೀವಿ ಆದರೆ ಇಲ್ಲಿ ಕಮಲ ಕೊತ ಕೊತ ಅಂತ ಕಾಣ್ತಾ ಇದೆ ಕಮಲ ಕೆಂಪಗೆ ಇರುತ್ತೆ ಈಗ ಕೆಂಪಗೆ ನಿಜವಾಗ್ಲೂ ಕೆಂಪಗೆ ಆಗಿಬಿಟ್ಟಿದೆ ಯಾಕೆ ಬೇರೆ ಯಾರು ಅಲ್ಲ ಅವರ ಒಳಗಡೆ ಇರೋರಿಂದನೇ ಎಲ್ಲಾದರೂ ಉಂಟೆ ತಮ್ಮ ಮನೆಯಲ್ಲಿ ಬೆಂಕಿ ಹೊತ್ತುಕೊಂಡು ಉರಿಬೇಕಾದ್ರೆ ಇನ್ನೊಬ್ಬರಿಗೆ ಬೆರಳು ಮಾಡಕ್ಕೆ ಹೇಗೆ ಸಾಧ್ಯ ಆದರೆ ಈಗಿರುವಂತ ಬಿಜೆಪಿ ನಾಯಕರೆಲ್ಲ ತಮ್ಮ ಮನೆಯಲ್ಲಿ ಏನು ಆಗ್ತಾ ಇದೆ ಅಂತ ಗೊತ್ತಿದ್ರೂ ಸಹ ಇನ್ನೊಬ್ಬರಿಗೆ ಬೆರಳು ಮಾಡಿ ಅವರಿಂದ ಆಯ್ತು ಇವರಿಂದ ಆಯ್ತು ಯಾಕೆ ಸತ್ಯವನ್ನು ಅರಗಿಸಿಕೊಳ್ಳೋಕೆ ಇನ್ನೂ ಆಗ್ತಾ ಇಲ್ವಾ ಹತಾಶೆ ಆಗಿದೆಯಾ ಏನಾಗಿದೆ ಬಿಜೆಪಿಯಲ್ಲಿ ಯಾಕೆ ಈ ಪರಿಸ್ಥಿತಿ ಬಿಜೆಪಿ ಬಂದಿದೆ ಹೈಕಮಾಂಡ್ ಮೌನಿ ಹೊತ್ತಲ್ಲೇ ಕುಸ್ತಿ ಅಖಾಡವಾಗಿದೆ ಈಗ ರಾಜ್ಯ ಬಿಜೆಪಿ ಮತ್ತೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಗುಡುಗು ಮಿಂಚು ಸಿಡಿಲೊಂದು ಹೊಡೆಯೋದು ಬಾಕಿ ಇದೆ ಡಿಕೆ ಶಿವಕುಮಾರ್ ವಿರುದ್ಧ ಯತ್ನಾಳ ಕುರ್ಚಿ ಬಾಣವನ್ನು ಹೊಡೆದಿದ್ದ ವಿ ಎಸ್ ವೈ ಬೊಮ್ಮಾಯಿ ಮನೆ ಹತ್ರ ಡಿಕೆ ಶಿವಕುಮಾರ್ ಹೋಗಬಾರ್ದ ಕಮಲ ಮನೆಯೊಳಗಿನ ಬಿಸಿ ತುಪ್ಪ ಯಾರು ನುಂಗೋಕ್ಕೂ ಆಗ್ತಾ ಇಲ್ಲ ಉಗುಳೋಕ್ಕೂ ಆಗ್ತಾ ಇಲ್ಲ ಪರಿಸ್ಥಿತಿ ಹಂಗಾಗಿದೆ ಯಾಕೆ ಹೀಗೆ ಯಾರಿಂದ ಹೀಗೆ ಹೇಳಿಕೆಯನ್ನು ಕೊಡ್ತಾ ಇರೋದು ಯಾರ ಹೆಗಲ ಮೇಲಿಟ್ಟು ಯಾರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಏನಾಗ್ತಾ ಇದೆ ಬಿಜೆಪಿಯಲ್ಲಿ ಹಾಗಿದ್ದಾಗ ಯಾಕೆ ಪದೇ ಪದೇ ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಚರ್ಚೆ ಆಗ್ತಾ ಇದೆ ನೋಡೋಣ ಈ ಬಗ್ಗೆ ಮೊದಲು ಮಾತನಾಡಿದ್ದಾರೆ ಆಮೇಲೆ ಉಳಿದಂತ ಸುದ್ದಿಗಳನ್ನು ನೋಡಿ ಚರ್ಚೆಯನ್ನು ಮಾಡೋಣ ಇದು ವರ್ಷ ಹೋಗೋ ಸರ್ಕಾರ ಅಲ್ಲತ್ತ ನಾನು ಆರಿಸಿ ಬಂದದ್ದು ವಿಷಯ ಹೇಳಿದೆ ಇದು ಹೋಗುದಿಲ್ಲದ 5 ವರ್ಷ ಇದು ಎಕ್ಸಿಡೆಂಟ್ ಲೋಕಸಭಾ ಆದ್ಮೇಲೆ ಆಗ್ತದೆ ಮೊದಲೇ ಎಕ್ಸಿಡೆಂಟ್ ಆಗ್ತದೆ ಅದಕ್ಕೆ ನೀವು ಇನ್ನೊಮ್ಮೆ ವಿಧಾನಸಭಾ ಲೋಕಸಭಾ ಕೂಡ ತಯಾರಾದ್ರೂ ಆಶ್ಚರ್ಯ ಇಲ್ಲ ಇವ್ರು ಇವ್ರು ಮೆಟ್ ಮೆಟ್ಲೆ ಮೆಟ್ ಮೆಟ್ಲೆ ಹೊಡೆದು ಯಡಿಯೂರಪ್ಪನ ಮನೆಗೆ ಹೋಗ್ತಾನೆ ಡಿ ಕೆ ಶಿವಕುಮಾರ್ ಬಸವರಾಜ ಬೊಮ್ಮಾಯಿ ಮನೆಗೆ ಹೋಗ್ತಾರೆ ಎದಕ್ಕೆ ಹೋಗ್ತಾರೆ ಗೊತ್ತಾಗ್ತಾನ ಇವ್ರಿಗೇನ ಸೌಜನ್ಯ ಬೇಕಲ್ಲ ನಾ ಹೇಳಿದೆ ನಾಯಿ ಬೊಮ್ಮಾಯಿ ಅವ್ರನ್ನೆಲ್ಲ ಬರೆಸ್ಕೊಡ್ಬೇಡ್ರಿ ಮನೆಗೆ ತೆರೆದ್ರೆ ನಿಮ್ಮನ್ನೆಲ್ಲ ಪೇಟೆಯಾಗಿ ಅಂಜಿಸಿ ಮುಖ್ಯಮಂತ್ರಿ ಆಗ್ಬೇಕು ನಾನೇ ಹಾಕೊಂಡು ಮುಖ್ಯಮಂತ್ರಿ ಮಾಡ್ಲಾಕ ಓಡಾಡ್ಬೇಕ್ರಿ ಒಂದು ರಾಜಕೀಯ ಪಕ್ಷ ಅಂದ್ರೆ ಕೇವಲ ಒಂದು ಚುನಾವಣೆಗೆ ಸೀಮಿತವಾಗಿರುವಂತದ್ದಲ್ಲ ಚುನಾವಣೆಗಳು ಬರ್ತವೆ ಹೋಗ್ತವೆ ಜಯ ಸಾಧಿಸ್ತೀವಿ ಪರಾಜಯ ಆಗ್ತದೆ ನನ್ನ ರಾಜಕಾರಣದಲ್ಲಿ ಯಾವುದೇ ಕಾರಣಕ್ಕಾಗಿ ನಾವು ರಾಜೀನ ಮಾಡಿಲ್ಲ ಮಾಡ್ಕೊಳ್ಳೋದಿಲ್ಲ ಯಾರಾದರೂ ಮನೆಗೆ ಬರ್ತಾರ ಅಂದಾಗ ಇಲ್ಲ ನಾಕ ಆಗೋದಿಲ್ಲ ನಮ್ಮ ಕರ್ನಾಟಕದ ಸೌಜನ್ಯ ನಿಮ್ಮ ಜೊತೆಗೆ ನಾವು ಇರ್ತೇವೆ ತಲೆ ಕೆಡಿಸ್ಕೋಬೇಡ್ರಿ ಕೆಲವರು ಮನೆಗೆ ಹೋಗ್ದನ ಹಂಗ ಒಳಗಡೆ ರಾಜಿಯಾಗ್ಯಾರ ಅದ್ರ ಬಗ್ಗೆ ಎಲ್ಲರೂ ಕೂಡ ಗೊತ್ತಿದೆ ಬಹಿರಂಗವಾಗಿ ನಾವಿದ್ದೇವೆ ಹೀನಾಯ ಸೋಲಿನ ಬಳಿಕ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಅದನ್ನು ಸತ್ಯವನ್ನು ಅರಗಿಸಿಕೊಳ್ಳೋಕ್ಕಾಗದೇನೆ ಹತಾಶೆಯಿಂದ ಇಂತಹ ಹೇಳಿಕೆಗಳನ್ನು ಕೊಡುವಂಥ ಪರಿಸ್ಥಿತಿಗೆ ಬಿಜೆಪಿ ಬಂದುಬಿಟ್ಟಿದೆಯಾ ಆಗ್ತಾ ಇಲ್ವಾ ಕುರ್ಚಿ ಇಲ್ಲದೇನೆ ನಡೆಸೋಕ್ಕೆ ಕಷ್ಟ ಆಗ್ತಾ ಇದೆಯಾ ಬಿಜೆಪಿಗೆ ಸಿ ಟಿ ರವಿ ಬಾಣದ ಬಳಿಕ ಈಗ ಪ್ರತಾಪ್ ಸಿಂಹ ಅವರು ಬಹಿರಂಗ ಅಸ್ತ್ರವನ್ನು ಪ್ರಯೋಗ ಮಾಡಿದ ಸಿದ್ದರಾಮಯ್ಯ ಜೊತೆಗೆ ಹೊಂದಾಣಿಕೆಯ ಬಾಂಬ್ ಅನ್ನು ಸಿಡಿಸಿದ್ದಾರೆ ವರುಣಾ ಚುನಾವಣಾ ಸೋಲಿನತ್ತ ಬೊಟ್ಟು ಮಾಡಿದ್ದಾರೆ ಅಥಿರಥ ಮಹಾರಥರಿಂದಲೇ ಹೊಂದಾಣಿಕೆ ಅಂತ ಪ್ರತಾಪ್ ಸಿಂಹ ಅವರು ಹೇಳಿದರು ಯಾರದು ಅಥಿರಥ ಮಹಾರಥರು ಪ್ರತಾಪ್ ಸಿಂಹ ಹೇಳಿಕೆ ಬಳಿಕ ಈಗ ಬಿಜೆಪಿ ಒಂದು ರೀತಿಯಾಗಿ ಕೊತ ಕೊತ ಅನ್ನಕ್ಕೆ ಶುರುವಾಯಿತು ಇದು ಸೋಲು ಸಿಟ್ಟು ಹತಾಶೆಯ ಹೇಳಿಕೆಯ ಗೊತ್ತಿಲ್ಲ ಅದು ಬಿಜೆಪಿಯವರೇ ಹೇಳಬೇಕು ಯಾಕಿಂತ ಹೇಳಿಕೆಗಳು ಬರ್ತಾ ಇದೆ ಆರಂಭವಾಗಿದ್ದು ಪ್ರತಾಪ್ ಸಿಂಹ ಅವರ ಹೇಳಿಕೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಮಾತನಾಡೋಕ್ಕೆ ಶುರು ಮಾಡಿದರು ಅದಾದ ನಂತರ ಹಲವರು ಹೇಳಿಕೆಗಳನ್ನು ಕೊಡೋಕ್ಕೆ ಶುರು ಮಾಡಿದರು ಈಶ್ವರಪ್ಪನವರು ಬಂದರು ಯತ್ನಾಳ್ ಅವರು ಬಂದರು ಒಬ್ಬರಾದ ಮೇಲೆ ಒಬ್ಬರು ಹೇಳಿಕೆಗಳನ್ನು ಕೊಡೋಕ್ಕೆ ಶುರು ಮಾಡಿದ್ದಾರೆ ಈಗೇನು ಹೇಳಿದ್ದಾರೆ ನೋಡಿ ಆಪಾದನೆಗಳನ್ನು ವಿರೋಧ ಪಕ್ಷದಲ್ಲಿ ಇದ್ದಾಗ ಮಾಡಿದ್ರು ಇವತ್ತು ಅವ್ರ ಕೈಗೆ ಅಧಿಕಾರ ಸಿಕ್ಕಿದೆ ಆಪಾದನೆಯನ್ನು ಸಾಬೀತುಪಡಿಸಬೇಕಾಗಿರತಕ್ಕಂಥ ಹೊಣೆಗಾರಿಕೆ ಆಡಳಿತ ಪಕ್ಷದ ಮೇಲಿದೆ ಈಗ ಅವರು ಕೈಗೊಂಬೆ ಪೊಲೀಸ್ ಅಂತ ಹೇಳಂಗಿಲ್ಲ ಅವ್ರ ಕೈಯಲ್ಲೇ ಇದೆ ಸಾಬೀತುಪಡಿಸಿ ಇಲ್ಲೇ ಇದ್ದರೆ ಸಾರ್ವಜನಿಕ ಕ್ಷಮೆಯಾಚನೆ ಮಾಡೋ ದಿನ ಒಂದು ಬರ್ಬೋದು ನೀವು ಅರ್ಕಾವತ್ತಿದ್ದು ಕೆಂಪಣ್ಣ ಆಯೋಗ ರಚನೆ ಮಾಡಿದ್ಯಾರು ಯಾರು ರಚನೆ ಮಾಡಿದ್ದು ಸಿದ್ದರಾಮಯ್ಯನವರು ರಚನೆ ಮಾಡಿತ್ತು ಆ ಕೆಂಪಣ್ಣವರು ವರದಿ ಕೊಟ್ಟಿದ್ದಾರಲ್ವಾ ವರದಿನ ಟೇಬಲ್ ಮಾಡಲಿ ಎಲ್ಲ ರಾಜಕಾರಣಿಗಳು ಒಂದೇ ಅನ್ನೋದನ್ನು ನಾನು ಒಪ್ಪೋದಿಲ್ಲ ಕೆಲವರು ಅಡ್ಜಸ್ಟ್ಮೆಂಟ್ ರಾಜಕಾರಣನ ಸದಾಕಾಲ ಮಾಡ್ಕೊಂಡು ಬಂದಿದ್ದಾರೆ ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ ಅಷ್ಟು ಬೇಡ ನಾನು ಇನ್ನೊಂದ್ಸರಿ ನಿಮ್ಮನ್ನು ಚಾಲೆಂಜ್ ಮಾಡ್ತೀನಿ ಬಿಜೆಪಿನೂ ಕೂಡ ಇಟ್ಕೊಂಡು ನಾನು ಆತ್ಮಾವಲೋಕನದ ಮಾತುಗಳನ್ನಾಡ್ತೀನಿ ನೀವು ವಿರೋಧ ಪಕ್ಷದಲ್ಲಿ ಇರಬೇಕಾದ್ರೆ ನಮ್ಮ ಸರ್ಕಾರ ಇತ್ತು ನಮ್ಮ ಯಡಿಯೂರಪ್ಪ ಸಾಹೇಬರ ಸರ್ಕಾರ ಇತ್ತು ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಇತ್ತು ನೀವು ಏನಾದರೂ ಹೇಳಿದ ಕೂಡಲೇ ಅರ್ಕಾವತಿ ಡಿ ನೋಟಿಫಿಕೇಶನ್ ಅನ್ನೋರು ರೀಡು ಅನ್ನೋರು ಕೆಂಪಣ್ಣ ಆಯೋಗದ ವರದಿ ಅನ್ನೋರು ಏನು ಕೆಂಪಣ್ಣ ಆಯೋಗದ ವರದಿನ ಒಂದು ರೀತಿ ಹಾವಿನ ಪೆಟ್ಟಿಗೆಯಿಂದ ದೊಡ್ಡ ಹಾವು ಬಿಟ್ಬಿಡ್ತೀನಿ ಇನ್ಯಾವುದೋ ಬಿಟ್ಬಿಡ್ತೀನಿ ಅಂತ ನಮ್ಮವರು ಹೇಳೋರು ಯಾವತ್ತೂ ಹಾವು ಬಿಡಲೇ ಇಲ್ಲ ಆ ಕೆಂಪಣ್ಣ ಆಯೋಗದ ವರದಿನ ಬಹಿರಂಗ ಮಾಡಲೇ ಇಲ್ಲ ವಿಧಾನಸೌಧ ಎದುರುಗಡೆ ಅಧಿವೇಶನದಲ್ಲಿ ಟೇಬಲ್ ಮಾಡಲೇ ಇಲ್ಲ ಬರೀ ಹೇಳ್ಕೊಂಡೇ ತಿರುಗ್ತಾಯಿದ್ರು ಈಗ ನೀವು ಕೂಡ ಅಧಿಕಾರಕ್ಕೆ ಬರೋ ಮೊದಲು ಪಿ ಎಸ್ ಐ ಹಗರಣ ಅಂತಂದ್ರಿ
ಬಿಟ್ಕಾಯಿನ್ ಅಂದ್ರಿ, 40% ಅಂದ್ರಿ. ನೀವು ಇವತ್ತು ತನಿಖೆಗೆ ಆದೇಶ ಮಾಡಿ ಸರ್. ನೀವು ಅಡ್ಜಸ್ಟ್ಮೆಂಟ್ ರಾಜಕಾರಣದಲ್ಲಿ ಇಲ್ಲ ಅಂತಂದರೆ, ನೀವು ಬಿ ಜೆ ಪಿಯ ಕೆಲವು ನಾಯಕರ ಜೊತೆ ಅಡ್ಜಸ್ಟ್ಮೆಂಟ್ ರಾಜಕಾರಣದಲ್ಲಿ ಇಲ್ಲ ಅಂತಂದರೆ ನೀವು ನೋಡೋಣ ಹಾಗಾದರೆ ಇವತ್ತು ತನಿಖೆಗೆ ಆದೇಶ ಮಾಡಿ. ಸೊ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂದರೆ ಏನು? ನಿಮ್ಮನ್ನು ನಾವು ರಕ್ಷಣೆ ಮಾಡ್ತೀವಿ, ನಮ್ಮನ್ನು ನೀವು ರಕ್ಷಣೆ ಮಾಡಿ, ಹೊರಗಡೆ ಮಾತ್ರ ನಾವು ನಿಮ್ಮನ್ನು ಬೈತೀವಿ, ನೀವು ನಮ್ಮನ್ನು ಬೈಕೊಂಡು ಓಡಾಡ್ಕೊಳ್ಳಿ ಅಷ್ಟೇ. ಇದು ಅಡ್ಜಸ್ಟ್ಮೆಂಟ್. ಈಗ ಯಾರ್ಯಾರು ಎಲ್ಲೆಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಚರ್ಚೆ ಮಾಡೋಣ ಆಮೇಲೆಗೆ. ಸೊ ಯತ್ನಾಳ್ ಹೇಳಿಕೆ ಬಂದಲ್ಲಿ ಈಶ್ವರಪ್ಪನವರು ಬಾಂಬ್ ಸಿಡಿಸಿದ್ದಾರೆ. ವಲಸಿಗರಿಂದ ಬಿ ಜೆ ಪಿಗೆ ಈ ಸ್ಥಿತಿ ಬಂತ ಅಂತ ಹೇಳಿ, ಆಪರೇಷನ್ ಕಮಲದಿಂದ ಬಿ ಜೆ ಪಿ ಸೊರಗಿ ಹೋಯ್ತ. ಚೆನ್ನಾಗಿದೆ ಸ್ಟೇಟ್ಮೆಂಟು. ಸೊ ಈಶ್ವರಪ್ಪನವರ ಹೇಳಿಕೆ, ವಲಸಿಗರ ಬಾಲ ಕಟ್ ಮಾಡ್ತಾರ, ಯಾರಿಗೆ ಹೇಳಿದ್ರು ಹಾಗಿದ್ದಾಗ? ಹಾಗಿದ್ದಾಗ ವಲಸಿಗರು ಬಂದಂಥ ಸಂದರ್ಭದಲ್ಲಿ ಮಂತ್ರಿ ಹಾಕ್ಕೊಂಡು ಸೂಟು ಬುಟ್ಟು ಹಾಕ್ಕೊಂಡು ಓಡಾಡ್ಕೊಂಡಿದ್ರಲ್ಲ, ಅವತ್ತೇ ಅವಾಗ ಯಾವಾಗ ಅನಿಸ್ಲಿಲ್ಲ ನಿಮಗೆ? ಅವಾಗ ಚೆನ್ನಾಗಿತ್ತ? ಮಂತ್ರಿ ಆದಾಗ ಕಾರಲ್ಲಿ ಓಡಾಡಬೇಕಾದ್ರೆ ಇವೆಲ್ಲ ಚೆನ್ನಾಗಿತ್ತು, ಅದೇ ವಲಸಿಗರಿಂದ. ಈಗ ವಲಸಿಗರಿಂದ ಸಮಸ್ಯೆ ಆಯಿತು. ವಾವ್, ಸೂಪರ್ ರೀ, ಚೆನ್ನಾಗಿದ್ದಾರೆ ಎಲ್ಲ ಲೀಡರ್ಸ್ಗಳು, ಅದ್ಭುತ ಲೀಡರ್ಸ್ಗಳು. ನೋಡಿ ಏನು ಮಾತಾಡಿದ್ದಾರೆ. ನಿನ್ನೆ ಪ್ರಕರಣ ಇರ್ಬೋದು, ಮೊನ್ನೆ ಪ್ರಕರಣ ಇರ್ಬೋದು, ಯಾವುದೇ ಪ್ರಕರಣ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಈ ರೀತಿ ನಡೆದಿಲ್ಲ. ಅಲ್ಲೊಂಚೂರು ಇಲ್ಲೊಂಚೂರು ಹೋಗಿದ್ದೆ ರೀ, ಪಾರ್ಟಿ ಬೆಳೆದಂಗೆ 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 ನಾವು ನಾಲ್ಕೇ ಜನ ಇರ್ಬೇಕಾದ್ರೆ ಭಾಳ ಶಿಸ್ತಿತ್ತು. ಇವತ್ತು ಇಡೀ ದೇಶದಲ್ಲಿ ಬಿ ಜೆ ಪಿ, ಪ್ರಪಂಚದಲ್ಲಿ ಮೊದಲನೇ ಸ್ಥಾನದಲ್ಲಿ ಇವತ್ತು ಬಿ ಜೆ ಪಿ ಇರೋದು. ಅಲ್ಲೊಂಚೂರು ಇಲ್ಲೊಂಚೂರು ಕಾಂಗ್ರೆಸ್ಸಿನ ಗಾಳಿ ನಮ್ಮ ಮೇಲೂ ಸ್ವಲ್ಪ ಸ್ವಲ್ಪ ಬರುತ್ತೆ, ಯಾಕಂದ್ರೆ ಕಾಂಗ್ರೆಸ್ನವ್ರು ಭಾಳ ಜನ ಬಂದು ಬಿಟ್ಟಿದಾರಲ್ಲ, ನಾವೇ ಕರ್ಕೊಂಬಂದಿದ್ದಕ್ಕೆ ಸಹ ಅನುಭವಿಸ್ತಿದ್ದೀವಿ. ಹಿನ್ನಡೆ ಅವ್ರು ಬಂದಿದ್ದಕ್ಕೆ ಆಗಿದೆ ಅಂತ ನಾನು ಹೇಳಲ್ಲ, ಒಂದು ಸ್ವಲ್ಪ ಅಶಿಸ್ತಿನ ಬಗ್ಗೆ ಹೇಳಿದ್ರು, ಸ್ವಲ್ಪ ಆಗಿದೆ, ಸರಿ ಮಾಡ್ಕೋತೀವಿ. ಇಲ್ಲ ಇಲ್ಲ ಇಲ್ಲ, ನಮ್ಮ ಹೈಕಮಾಂಡ್ ಬೇಕಾಗಕ್ಕೆ ಸಾಧ್ಯನೇ ಇಲ್ಲ. ನಾನು ಇದಕ್ಕೋಸ್ಕರ ಹೇಳಿದ್ನಲ್ಲ, ಒಂಚೂರು ಆಟ ಆಡಲಿ ಅಂತ 2 ದಿನ ಬಿಟ್ಟಿದ್ದಾರೆ, ಯಾವಾಗ ಬಾಲ ಕಟ್ಟಬೇಕೋ ಕಟ್ ಮಾಡ್ತಾರೆ. ಫಸ್ಟ್ ಪಾರ್ಟ್ ಈಸ್ ಅಡ್ಜಸ್ಟ್ಮೆಂಟ್, ಎರಡನೇ ಪಾರ್ಟು ವಲಸಿಗರದ್ದು, ಮೂರನೇ ಪಾರ್ಟ್ ಏನು? ಅದು ಇನ್ನೊಬ್ಬರು ಎಂಟ್ರಿ ಕೊಡ್ತಾರೆ, ಅದೇ ಯಾರು? ಯತ್ನಾಳ್ ಅವರು. ಏನು ಯತ್ನಾಳ್ ಅವ್ರದ್ದು ಇಲ್ಲಿ? ಯತ್ನಾಳ್ ಅವರು ಯಾಕೆ ಎಂಟ್ರಿ ಕೊಟ್ಟರು? ನಿರಾಣಿ ಅವರು ಮತ್ತೆ ಅವ್ರ ನಡುವೆ ನಡೆಯುವಂಥ ಕಿತ್ತಾಟ ಮುಗಿಯೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಯತ್ನಾಳಿಗೆ ಮತ್ತೆ ಈಗ ಪರೋಕ್ಷವಾಗಿ ನಿರಾಣಿಯವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಏನು? ನನ್ನನ್ನು ಕೆಣಕಬೇಡಿ, ಹುಷಾರ್ ಅಂತ ನಿರಾಣಿಯವರದ್ದು. ಯಾಕೆ ಸೈಲೆಂಟ್ ಆಗಿರೋದು ನನ್ನ ದೌರ್ಬಲ್ಯವಲ್ಲ, ಕೆಣಕಬೇಡಿ. ಓಬಾ, ಏನು ವರ್ಡ್ಸ್ಗಳು ಇವೆಲ್ಲ? ಎಲ್ಲರೂ ಸಗಣಿ ತಿನ್ನೋರೇ, ಸಗಣಿಗೆ ಯಾಕೆ ರೀ ಹೋಲಿಸ್ತೀರಾ? ಎಲ್ಲದಕ್ಕೂ ಯೂಸ್ ಆಗುತ್ತೆ, ಸಗಣಿನ ಯಾಕೆ ಹೇಳ್ತೀರಾ ಅದನ್ನು? ಅದು ಒಳ್ಳೆ ಚೆನ್ನಾಗಿರೋದೆ, ನೀವೇ ಗೋಹತ್ಯೆ ಮಾಡಬೇಡಿ ಅಂತ ಹೇಳ್ತೀರಾ, ಆದರೆ ಸಗಣಿಯನ್ನು ನಾವು ಎಂಥದಕ್ಕೂ, ನಾವು ಎಲ್ಲದಕ್ಕೂ ಬಳಕೆ ಮಾಡ್ತೀವಿ, ದೇವರ ಸಮಾನವಾಗಿ ನೋಡ್ತೀವಿ, ಅದನ್ನು ಹಿಂಗೆಲ್ಲ ಹೇಳ್ಬಿಟ್ರೆ ಗುಡ್. ಏನು ಮಾತಾಡಿದಾರೆ ನೋಡಿ, ಯಾರೇನು ಮಾತಾಡ್ತಿರ್ತೀರಿ, ಅದ್ರ 10-8 ಶಬ್ದ ನಮ್ಮ ಬಾಯಲ್ಲಿ ಇರೋದವು. ಯಾರಾದ್ರೂ ಶಿಸ್ತಿನ ಪಕ್ಷ ಶಿಸ್ತು ರೀತಿಯಿಂದ ನಡ್ಕೊಂಡ್ರೆ ನಾವು ಶಿಸ್ತಿನಿಂದ ಇರ್ತೀವಿ. ಇದೇನಾದ್ರೂ ಉಪದ್ರವ ಮಾಡಕ್ ಬಂದಿದ್ರೆ ನಾವು ಬೇರೆ ಭಾಷೆಯಿಂದ ಮಾತಾಡಕ್ ಆಗ್ತದೆ ಅನ್ನೋ ಮಾತನ್ನ ಮೊಟ್ಟ ಮೊದಲಿಗೆ ಹೇಳಿ ಕಾರ್ಯಕರ್ತರು ಹಗಲು ರಾತ್ರಿ ಮನೆ ಮಠ ಬಿಟ್ಕೊಂಡು ಕೈಯಲ್ಲಿ ಕಿಶೆಯಲ್ಲಿ ಕೂಡ ಹಾಕಿ ನಮ್ಮನ್ನೆಲ್ಲ ಕಲ್ಸುವಂತ ಪ್ರಮಾಣ ಪ್ರಯತ್ನವನ್ನು ಮಾಡಿದ್ದಾರೆ. ಯಾರು ಇವಳು ಒಪ್ಪಂದ ಮಾಡ್ಕೊಂಡಿಲ್ರಿ? ನಮ್ಮ ಪಾರ್ಟಿ ಒಳಗೆ ಬಿಜಾಪುರದಾಗ ಒಬ್ಬರು ಮಂತ್ರಿ ಇದಾರೆ, ಅವ್ರ ಚೀಲ ಕೆಲಸ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ, ಮತ್ತೊಬ್ಬರು ಬಳಿ ತೋರಿಸ್ತಾರೆ. ಎಷ್ಟು ಮಂದಿಗೆ ಹೇಳೋಣ, ಯಾರ್ಯಾರ ಮಂದಿನ ಯಾರ್ಯಾರು ಸೋತಾರ ಅನ್ನೋದು ಇಡೀ ಜಿಲ್ಲೆ ಇಡೀ ತಾಲೂಕಿನ ಮಾತಾಡ್ತಾರೆ. ಮುಗಿತದು, ಡ್ಯಾನ್ಸ್ ಮಾಡ್ಕೋತ ಯಾರು ಬೇಕಾದ್ರೆ ತಿಂಗಲ್ ಮಾಡಿಬಿಟ್ರೆ ನಾ ಬಾಳ ದೊಡ್ಡ ಹಾಕಿನಿ, ನಾ ಬಾಳ ಗ್ರೇಟು ಅನ್ನೋದು ಮನಸ್ಸಿನಾಗ. ಬಾಳ ಕೆಣಕ್ಲಿಕ್ಕೆ ಹೋದ್ರೆ ಎಲ್ಲರೂ ಸಗಣಿ ತಿನ್ನಂತವ್ರ ಇದಾರೆ, ಅದ್ರ ಮರ್ತು ಬಿಡೋಣ. ಇವತ್ತು ನಾವು ಸೋತಿರ್ಬೋದು, ಬೇರೆಯವ್ರು ಯಾರಾಗ ಗೆದ್ದಿರ್ಬೋದು, ಆದ್ರೆ ನಾನು ನಮಗೂ ಭವಿಷ್ಯದೆ. 85,000 ಜನ ಕಾರ್ಯಕರ್ತರು ನಮ್ಮ ಬೆನ್ನು ನಿಂತಿದ್ದಾರೆ. ನಾನು ಇವತ್ತು ಮಾತಾಡಲಿಲ್ಲ ಸುಮ್ಮನೆ ಇದ್ರೆ ಅದು ನನ್ನ ಅಸಮರ್ಥತೆ ಅಲ್ಲ. ಇಲ್ಲಿವರೆಗೆ ಸುಮ್ಮನೆ ಕೂತ್ಕೊಂಡಿರ್ತೀವಿ, ಅವರೆಲ್ಲ ಮಾತಾಡಿದ್ ಕೇಳ್ಕೊತೀವಿ ಅಂತಂದ್ರೆ ನಾವು ತಪ್ಪುಗಾರತ್ತೂ ಅಲ್ಲ. ಆದ್ರೆ ಇಲ್ಲಿ ಬಡಿ ಬಿಡದ ಗಣಪತಿ ಪೆಟ್ಟು ಹಾಕ್ಬಾರ್ದು ಅನ್ನೋದು ಒಂದೇ ಒಂದು ಕಾರಣದಿಂದ ಬಹಳಷ್ಟು ತಾಳ್ಮೆಯಿಂದ ನಾವದೀವಿ. ನಮ್ಮ ಪ್ರವಾಸ ಇನ್ನೂ ಬಹಳಷ್ಟು ದೂರಿದೆ. ನಾವಿಲ್ಲಿಗೇನೆ ನಾರಾಜಾಗಿ ಧರ್ತಿಗೆಡ್ಲಾದೇನೆ ಮುಂದೆ ಹೋಗಬೇಕಾಗಿರುವಂಥದ್ದು ನಮ್ಮ ನಿಮ್ಮೆಲ್ಲ ಕರ್ತವ್ಯ ಆಗಿದೆ. ಎಲ್ಲ ಮಾತುಗಳನ್ನು ಕೇಳ್ತಾ ಇದ್ದಾರೆ, ಫ್ರಸ್ಟ್ರೇಷನ್ ಆಚೆ ತೆಗೆಯುವಂಥ ಕೆಲಸವನ್ನು ಆಯಾ ಲೀಡರ್ಸ್ಗಳು ಮಾಡ್ಕೊಳ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಚರ್ಚೆ ಮಾಡೋಣ ವಿಚಾರದಲ್ಲಿ. ಆದರೆ ಶಿಸ್ತಿನ ಪಕ್ಷ, ಪಾರ್ಟಿ ವಿತ್ ಎ ಡಿಫ್ರೆನ್ಸ್ ಅಂತ ಹೇಳುವಂತಹ ಬಿ ಜೆ ಪಿ ಹೈಕಮಾಂಡ್ ಯಾಕೆ ಸೈಲೆಂಟ್ ಆಗಿದೆ? ರಾಶಿ ರಾಶಿ ಸಮಸ್ಯೆಗಳಿಲ್ಲಿ ಕಾಣಿಸ್ತಾ ಇದೆ. ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಿದ್ದಾರೆ, ಯಾವುದಕ್ಕೂ ಹೈಕಮಾಂಡ್ ಯಾಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ? ಅಥವಾ ರಾಜ್ಯ ಬಿ ಜೆ ಪಿ ನಾಯಕರ ಸಹವಾಸನೇ ಬೇಡ ಅಂತ ಏನಾದರೂ ಹೈಕಮಾಂಡ್ ಹೇಳ್ತಾ ಇದೆಯಾ? ವಿಧಾನಸಭೆ ಚುನಾವಣೆ ಸೋಲಿಗೆ ಇನ್ನೂ ಚೇತರಿಸಿಕೊಂಡಿಲ್ವಾ ವರಿಷ್ಠರು? ಅಷ್ಟೆಲ್ಲ ತಂತ್ರಗಾರಿಕೆಯನ್ನು ಮಾಡಿದರೂ ಕೂಡ ಸೋಲಾಗಿದ್ದು ಬಹಳ ದೊಡ್ಡ ಶಾಕ್ ಕೊಟ್ಟಿದೆ, ಆ ಶಾಕಿಂದ ಆಚೆ ಬರೋಕ್ಕಾಗ್ತಿಲ್ವ? ಮಹಾಮೌನ ಯಾಕೆ? ಮಧ್ಯಪ್ರವೇಶ ಮಾಡ್ತಾರಾ? ಗೊತ್ತಿಲ್ಲ.
ನಾನು ಈ ಯಾವುದನ್ನು ಸಾರ್ವಜನಿಕ ಚರ್ಚೆ ಮಾಡಕ್ಕೆ ಬಯಸೋದಿಲ್ಲ. ನಾನು ಅವತ್ತು ಹೇಳಿದ್ದು ಕೂಡ ಕೇವಲ ಅರ್ಕಾವತಿಗೆ ಸಂಬಂಧಿಸಿದಂತೆ ಮಾತ್ರ, ಮತ್ತು ಅದನ್ನು ಸ್ಪಷ್ಟನೂ ಪಡಿಸಿದ್ದೆ. ನಾನು ದೆಹಲಿಯಲ್ಲಿ ನನ್ನ ಹೇಳಿಕೆ ಕೇವಲ ಅರ್ಕಾವತಿಗೆ ಸಂಬಂಧಿಸಿದಂತೆ ಮಾತ್ರ ಇತ್ತು. ಅದಾದಮೇಲೆ ನಾನು ಮಾಧ್ಯಮಕ್ಕೂ ಸ್ಪಷ್ಟಪಡಿಸಿದ್ದೆ, ಅರ್ಕಾವತಿ ವಿಷಯದಲ್ಲಿ ನಾವು ಬಿಗಿ ನಿಲುವು ತೆಗೆದುಕೊಂಡಿದ್ರೆ ನಾವು ಅಧಿಕಾರ ಕಳ್ಕೊಳ್ಳೋ ಪರಿಸ್ಥಿತಿ ಬರ್ತಿರಲಿಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ದೆ. ಅದು ಹೊರತುಪಡಿಸಿ ಇನ್ಯಾವುದನ್ನು ನನ್ನ ಪಕ್ಷದ ವಿಷಯವನ್ನು ಮಾಧ್ಯಮದ ಮಧ್ಯದಲ್ಲಿ ಚರ್ಚೆ ಮಾಡೋಕ್ಕೆ ನಾನು ಬಯಸೋದಿಲ್ಲ. ನಾನು ಯಾವುದನ್ನು ಇಲ್ಲಿ ಚರ್ಚೆ ಮಾಡೋಕ್ಕೆ ಬಯಸೋದಿಲ್ಲ. ನನಗೆ ನಾನು ಚರ್ಚೆ ಮಾಡಬೇಕಾಗಿರೋ ವೇದಿಕೆ ಪಕ್ಷದ ವೇದಿಕೆ ಇದೆ. ಹಾಗಾಗಿ ಯಾರು ಹತಾಶರಾಗಬೇಕಾದ ಅವಶ್ಯಕತೆ ಇಲ್ಲ. ಹಾಗಾಗಿ ನಮ್ಮೆಲ್ಲರ ಗಮನವನ್ನು ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆ, ಅದಕ್ಕೆ ಮುಂಚಿತವಾಗಿ ಬರ್ಬೋದಾಗಿರುವಂಥ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಕಾರ್ಪೊರೇಷನ್ ಚುನಾವಣೆ ಕಡೆಗೆ ಗಮನ ಕೊಡೋಣ. ನಾವೆಲ್ಲರೂ ಒಟ್ಟಾಗಿ ಹೋಗಬೇಕಾಗಿರುವಂಥ ಅವಶ್ಯಕತೆ ಇದೆ. ಅಲ್ಲೊಂಚೂರು ಇಲ್ಲೊಂಚೂರು ಹೋಗಿದ್ದೆ ರೀ, ಪಾರ್ಟಿ ಬೆಳೆದಂಗೆ ನಾವು ನಾಲ್ಕೇ ಜನ ಇರ್ಬೇಕಾದ್ರೆ ಭಾಳ ಶಿಸ್ತಿತ್ತು. ಇವತ್ತು ಇಡೀ ದೇಶದಲ್ಲಿ ಬಿ ಜೆ ಪಿ, ಹಂಗಾಗಿ ಅಲ್ಲೊಂಚೂರು ಇಲ್ಲೊಂಚೂರು ಕಾಂಗ್ರೆಸ್ಸಿನ ಗಾಳಿ ನಮ್ಮ ಮೇಲೂ ಸ್ವಲ್ಪ ಸ್ವಲ್ಪ ಬರುತ್ತೆ. ಯಾಕಂದ್ರೆ ಕಾಂಗ್ರೆಸ್ನವ್ರು ಭಾಳ ಜನ ಬಂದು ಬಿಟ್ಟಿದಾರಲ್ಲ, ನಾವೇ ಕರ್ಕೊಂಬಂದಿದ್ದಕ್ಕೆ ಸಹ ಅನುಭವಿಸ್ತಿದ್ದೀವಿ. ಇಲ್ಲ ಇಲ್ಲ, ನಮ್ಮ ಹೈಕಮಾಂಡ್ ವೀಕಾಗಕ್ಕೆ ಸಾಧ್ಯನೇ ಇಲ್ಲ. ಒಂಚೂರು ಆಟ ಆಡಲಿ ಅಂತ ಎರಡು ದಿನ ಬಿಟ್ಟಿದ್ದಾರೆ, ಯಾವಾಗ ಬಾಲ ಕಟ್ಟಬೇಕೋ ಕಟ್ ಮಾಡ್ತಾರೆ. ಯಾವ ಹಿಂದಲನಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಅದು ಯಾವುದೇ ಪರಿಣಾಮ ಬೀರಿಲ್ಲ. ಅವರು ಬಂದಿರೋದ್ರಿಂದಲೇ ನಮ್ಮ ಸರ್ಕಾರ ಆಗಿದೆ, ನಾವೆಲ್ಲ ಒಟ್ಟಾಗಿದ್ದೇವೆ, ಹಾಲು ಜೇನಿನಂತೆ ಒಟ್ಟಾಗಿದ್ದೇವೆ. ಎಲ್ಲರೂ ಒಟ್ಟಾಗಿ ನಾವು ಪಾರ್ಲಿಮೆಂಟ್ ಚುನಾವಣೆಗೆ ಹೋಗ್ತೇವೆ. ಇದರೊಳಗಡೆ ಹೊರಗಿನಿಂದ ಒಳಗಿನಿಂದ ಅನ್ನುವಂಥ ಪ್ರಶ್ನೆನೇ ಇಲ್ಲ. ಒಂದೇ ಬಿ ಜೆ ಪಿ, ಅದು ಒಂದೇ ಬಿ ಜೆ ಪಿ, ಎರಡಿಲ್ಲ, ಮೂರಿಲ್ಲ, ನಾಲ್ಕಿಲ್ಲ,